ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ನಾವಿವತ್ತು ಉತ್ತರ ಕರ್ನಾಟಕದ ಬ್ಯಾಳಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಈಸಿ, ಹಾಗೆ ರುಚಿ ಕೂಡ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ರೀ. ಫಸ್ಟು ಒಂದು ಕಪ್ಪಲ್ಲಿ ತೊಗರಿಬೇಳೆ ಆ್ಯಂಡ್ ಹೆಸರುಬೇಳೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಮಿಕ್ಸ್ ಸೊಪ್ಪು ತಾಂಡಿನಿ ರೀ. ನಿಮ್ಗೆ ಯಾವ ಸೊಪ್ಪು ಬೇಕೋ ಆ ಸೊಪ್ಪು ತೊಗೋಬೋದು. ನಾನು ಪಾಲಕ್ಕು, ಸಬ್ಸಿಗೆ ಆ ಥರ ಬೇರೆ ಬೇರೆ ಸೊಪ್ಪು ತಗೊಂಡಿನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಸಾಂಬಾರ್ಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಾಗೆ ಒಂದು 3-4 ಟೊಮೊಟೊ ಈ ಥರ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿನಿ ರೀ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಫಸ್ಟು ಒಂದು ಕುಕ್ಕರ್ಗೆ ನಾನು ತೊಳೆದಿಟ್ಕೊಂಡಿರೋಂಥ ಸೊಪ್ಪೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೊದಲೇ ಕುಕ್ಕರ್ಗೆ ಹಾಕ್ಕೊಂಬಿಡ್ಬೇಕು. ಅದನ್ನು ಒಂದು 3-4 ವಿಷಲು ಚೆನ್ನಾಗಿ ಕೂಗಿಸ್ಕೋಬೇಕು. ತೊಗರಿಬೇಳೆ ಎಲ್ಲ ಕ್ಲೀನ್ ಮಾಡಿನಿ ರೀ. ನಿಮಗೆ ಬೇಕಿದ್ರೆ 1-2-3 ಸಲ ವಾಶ್ ಮಾಡ್ಕೊಂಡು ಹಾಕ್ಕೊಳ್ರಿ, ಚೆನ್ನಾಗಿರತ್ಕೆ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರ್ ಘಮ ಚೆನ್ನಾಗಿರ್ತೈತೆ ಅದಕ್ಕೆ ರೀ. ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಕೂಗ್ಸೋದಕ್ಕೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕ್ರಿ. ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಡೀತೈತೆ, ಯಾಕಂದರೆ ಬೇಯ್ತಾ ಬೇಯ್ತಾ ಸೊಪ್ಪಲ್ಲೂ ನೀರು ಇರ್ತತ್ತಲ್ರಿ ಅದಕ್ಕೆ. ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವನ್ನ ಹಾಕ್ಕೋಬೋದ್ರಿ. ಹಾಗೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡಬೇಕ್ರಿ. ನಾ ಹೇಳಿದ್ನಲ್ಲ, 5-6 ವಿಷಲು ಹಾಕಿಸ್ಕೋಬೇಕು. ಸೊ ಇಲ್ಲಿ ಬೇಳೆ ಚೆನ್ನಾಗಿ ಕೂಗಿದೆ ರೀ, ಗಾಳಿ ಕೂಡ ಹೋಗೈತಿ. ಇವಾಗ ಹೆಂಗಾಯ್ತು ನೋಡಂಬರಿ, ನೋಡ್ರಿ ಹಿಂಗೆ ಚೆನ್ನಾಗಿ ಬೆಂದೈತೆ. ಇದನ್ನು ನಾವು ನೀರು ಮತ್ತು ಸೊಪ್ಪು ಬೇಳೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿ. ಯಾಕಂತಂದ್ರೆ ನೀರಿದ್ದಾಗ ದಡ್ಸಿದ್ರೆ ಬೇಳೆ ಚೆನ್ನಾಗಿ ಸಣ್ಣಗಾಗೋದಿಲ್ಲ ರೀ. ಅದಕ್ಕೆ ನೀರು ಮತ್ತು ಸೊಪ್ಪೆಲ್ಲ ಸಪ್ರೇಟ್ ಮಾಡಿಕೊಂಡು ನಮ್ಮ ಕಡೆ ದಡ್ಸ ಗುಂಡೆ ಅಂತಾರ, ಆ ದಡ್ಸ ಬೇಳೆದು ಗುಂಡು ತಗೊಂಡು ಚೆನ್ನಾಗಿ ಸಣ್ಣಗೆ ದಡಿಸ್ಬಿಡ್ಬೇಕು ನೋಡ್ರಿ. ಮೊದಲು ನಾವು ಉಪ್ಪು ಹಾಕಿಲ್ವಲ್ರಿ, ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಳೆ ಗುಂಡು ತೊಗೊಂಡು ಚೆನ್ನಾಗಿ ಸಣ್ಣಗಾಗಬೇಕು ನೋಡ್ರಿ. ಆ ರೀತಿ ಬೇಸ ದಡಿಸ್ಕೊಂಬಿಡ್ಬೇಕು. ಇದ ನೋಡ್ರಿ ನಮ್ಮ ಕಡೆ ಬೇಳೆ ಗುಂಡು ಅನ್ನೋದು, ನಾವು ಬೇಳೆ ದಡ್ಸಕ್ಕೆ ಮಾತ್ರ ಇದು ಯೂಸ್ ಮಾಡ್ತೀವ್ರಿ. ಇದರಲ್ಲಿ ಚೆನ್ನಾಗಿ ಬೇಸ್ ಮೆತ್ತಗ ದಡ್ಡಿಸ್ಕೊಂಡು ಆಮೇಲೆ ಇವಾಗೇನು ಸಪ್ರೇಟ್ ಸಪ್ರೇಟ್ ನೀರು ಮತ್ತು ಸೊಪ್ಪೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿವಲ್ರಿ, ಅದೆರಡನ್ನು ಒಟ್ಟಿಗೆ ಹಾಕ್ಕೋಬೇಕ್ರಿ ನೋಡ್ರಿ. ಹಿಂಗೆ ಈ ಥರ ಮೆತ್ತಗಾದಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇನ್ನೊಂದು ಕಡೆ ಒಗ್ಗರಣೆಗೆ ಅಂತ ತೋರಿಸಿದ್ನಲ್ರಿ, ಆ ಒಗ್ಗರಣೆನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಬೇಳೆ ತುಂಬ ಈಸಿ ಅಂದರೆ ಈಸಿ ಮಾಡೋದು. ಈ ಥರ ಬೇಳೆ ನೀವು ಉಂಡ್ರೆ ಮತ್ತೆ ಉಣ್ಬೇಕು ಅನ್ನಿಸ್ತತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ ಜಬರ್ದಸ್ತಾಗೈತೆ. ನೀವು ಒಂದು ಸಲ ಮಾಡಿ ನೋಡ್ರಿ ಹೆಂಗೆ ಬರ್ತತ್ತಂತ, ನಿಮಗೆ ಗೊತ್ತಾಗ್ತೈತೆ. ನಾವೇನು ಸುಳ್ಳು ಹೇಳಲ್ರಿ. ಎಣ್ಣೆ ಸೊಪ್ಪು ಕಾದ್ಮೇಲೆ ಸಾಸಿವೆ, ಜೀರಿಗೆ ತೊಗೊಳ್ಳೋದು. ಹಂಗೆ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು, ಅವನ್ನು ಕೂಡ ಹಾಕ್ಕೊಳ್ಳೋದ್ರಿ. ಎಲ್ಲ ಬೇಸ್ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ, ಇವೆಲ್ಲ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಒಗ್ಗರಣೆ ಫ್ರೈ ಆದಮೇಲೆ ನಾವು ಕುದಿಯಕ್ಕೆ ಇಟ್ಕೊಂಡಿದ್ವಲ್ರಿ ಇನ್ನೊಂದು ಕಡೆ, ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ನೋಡ್ರಿ. ಬೇಳೆ ಚೆನ್ನಾಗಿ ಕುದ್ದಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ಪರಿಮಳ ಹಂಗೆ ಇರ್ತತೆ. ಇಲ್ಲ ನಾವು ಮೊದಲೇ ಕೊಟ್ಕೊತೀವಂದ್ರೆ ಅದು ಕುದಿಬೇಕಾರೇ ಕೊಟ್ಕೋಬೋದು, ಏನು ತೊಂದರೆ ಇಲ್ಲ ನೋಡಿ. ಹಿಂಗೆ ಕುದೀತೈತಲ್ಲ, ಇವಾಗ ಒಗ್ಗರಣೆ ಕೊಟ್ಕೊಳ್ಳೋದು. ಕೊಟ್ಕೊಂಡು ಚೆನ್ನಾಗಿ ಹಿಂಗೆ ತಿರುಗಿಸಿ 1-4 ಕುದಿ ಬರೋವರೆಗೂ ಬಿಟ್ಟು ರುಚಿಗೆ ಉಪ್ಪು ಸರಿ ಆಯ್ತಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ಬೇಳೆ ರೆಡಿ ಆದಂಗೆ. ನೋಡೋಕ್ಕೆಷ್ಟು ಮಸ್ತ್ ಐತಲ್ರಿ, ನೋಡೋಕ್ಕಷ್ಟೇ ಅಲ್ರಿ ರುಚಿ ಕೂಡ ಹಂಗೆ ಇರ್ತೈತೆ. ಒಂದ್ಸಲ ನಿಮ್ಮ ಮನೆಯಾಗೆ ಮಾಡಿ ನೋಡ್ರಿ. ಹಾಗೆ ಹೆಂಗೆ ಬಂತು ಅಂತ ಶರು ಅಡುಗೆ ರೆಸಿಪಿಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡಿ. ಧನ್ಯವಾದಗಳು ರೀ ಎಲ್ರಿಗೂ.